ಇಲ್ಲೀಗಲ್ ಮೈನಿಂಗ್ ನಿಲ್ಲಬೇಕು ಅನ್ನೋದು ಮೊದಲನೇ ಆಗ್ರಹ ಅವರದು. ಎರಡನೇದಾಗಿ ಜನಕ್ಕೆ ಸುಲಭವಾಗಿ ಮರಳು ಸಿಗಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಮಾನ್ಯ ಮಂತ್ರಿಗಳ ಗಮನಕ್ಕೆ ತಂದು ಅವರ ಹತ್ರ ಕೂಡ ಮಾತಾಡೋ ಕೇಳ್ತೀನಿ ಸಭಾಧ್ಯಕ್ಷರೆ. ಓಕೆ ಅಧ್ಯಕ್ಷ, ಇದು ಶೀಘ್ರವಾಗಿ ಆಗಬೇಕಾಗಿದೆ, ಯಾಕಂದ್ರೆ ಆಲ್ಮೋಸ್ಟ್ 3 ವರ್ಷ ಆಗಿದೆ ಈ ಲೈಸೆನ್ಸ್ ಕೊಟ್ಬಿಟ್ಟು ಪರ್ಮಿಷನ್ ಕೊಟ್ಟು ಆಗಿಲ್ಲ. ಈವನ್ ಗ್ರಾಮ ಪಂಚಾಯತಿಗಳು ಕೂಡ ರಿನ್ಯೂವಲ್ ಮಾಡ್ಕೊಂಡಿಲ್ಲ ಲೈಸೆನ್ಸ್, ಯಾವತ್ತಕ್ಕೋಸ್ಕರ ಇದು ರಿನ್ಯೂವಲ್ ಮಾಡಿಲ್ಲ? ಸರ್ಕಾರ ಆದೇಶ ಹೊರಡಿಸಿರೋದು ಸರ್ಕಾರದ ಪ್ರಕಾರ ಯಾಕೆ ಇದು ರಿನ್ಯೂವಲ್ ಆಗಿಲ್ಲ? ಅದ್ರ ಬದಲು ಸರ್ಕಾರ ಆಕ್ಚುಲಿ ಕಣ್ಣಿಡಬೇಕಾಗಿತ್ತು ಇಲ್ಲೀಗಲ್ ಮೈನಿಂಗ್ ಬಗ್ಗೆ. ಓಕೆ ಗುಡ್. ಬಿಬಿ ಚಿಮನ್ ಕಟ್ಟಿ ಅಲ್ಲ, ಮಾನ್ಯ ಸಭಾಧ್ಯಕ್ಷರೇ ಅವಕಾಶಕ್ಕಾಗಿ. ಈಗ ಉತ್ತರಣೆ ಬರಲಿಲ್ಲ, ನಾಳೆ ಅದನ್ನು ಸೇರಿಸ್ಕೊಳ್ತಾಯ್ತ. ಶ್ರೀ ಸಿದ್ದು ಸವದಿ, ಡಾಕ್ಟರ್ ಅಶ್ವಥ್ ನಾರಾಯಣ್, ಅವಿನಾಶ್, ಡಾಕ್ಟರ್ ಅವಿನಾಶ್ ಜಾಧವ್, ಕೃಷ್ಣ ನಾಯಕ್, ಶರತ್ ಬಚ್ಚೇಗೌಡ. ಸನ್ಮಾನ್ಯ ಸಭಾಧ್ಯಕ್ಷರೇ, 2016 ಇಸ್ವಿಯಲ್ಲಿ 6 ತಾಲೂಕುಗಳ ಸ್ಥಳೀಯ ಪ್ರಾಧಿಕಾರದಿಂದ STRR ಪ್ರಾಧಿಕಾರಕ್ಕೆ ಸುಮಾರು 224,292 ಎಕರೆನ ಹಸ್ತಾಂತರ ಆಗಿದೆ. ಇವತ್ತು ಆ ಹಸ್ತಾಂತರ ಆಗಿರತಕ್ಕಂಥ ಭೂಮಿನ ಮತ್ತೊಮ್ಮೆ ಆ ತಾಲೂಕುಗಳ ಪ್ರಾಧಿಕಾರಕ್ಕೆ ಹಿಂದಿರುಗಿಸಬೇಕು ಅಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನನ ಸೆಳಿತೀನಿ ಸಭಾಧ್ಯಕ್ಷರೇ. ಅಧ್ಯಕ್ಷರೇ, STR ಯೋಜನೆ ಪಾದೇಕಾರ ಬಗ್ಗೆ ಮಾನ್ಯ ಶ್ರೀ ಸದಸ್ಯರಂತ ಶರತ್ ಬಚ್ಚೇಗೌಡರು ನಮ್ಮ ಗಮನವನ್ನು ಸೆಳೆದಿದ್ದಾರೆ. ಈ ಉಪನಗರ ವರ್ತೂರು ರಿಂಗ್ ರೋಡು 90 ಮೀಟರ್ ಅಗಲ ಉದ್ದೇಶಿಸಿದ್ದು ಪ್ರಮುಖ ಪಟ್ಟಣಗಳಾದ ದಾಬಸ್ಪೇಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಸೂಲೆಬೆಲೆ, ಹೊಸಕೋಟೆ, ಸರ್ಜಾಪುರ, ಅತ್ತಿಬೆಲೆ, ಆನೇಕಲ್ಲು, ತಟ್ಟಕೆರೆ, ಕಲ್ಪುರ, ರಾಮನಗರ ಸಂಪರ್ಕವಾಗಿ ಆಗಿದೆ. ಈ ಉದ್ದೇಶಿತ ಉಪನಗರ ವಸ್ತುವು ಬದಿಗೆ 1 ಕಿಲೋಮೀಟರ್ ಅಂತರದಲ್ಲಿ ಪ್ರಭಾವ ವಲಯ ಇಂಪ್ಯಾಕ್ಟ್ ಝೋನ್ ಗುರುತಿಸಿದ್ದು ಈ ಪ್ರಭಾವ ವಲಯ ಒಳಗೊಂಡಂತೆ ಉಪ ವರ್ತಲೆ ರಸ್ತೆಯನ್ನು ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನೆ ನಮ್ಮ ಮಾಸ್ಟರ್ ಪ್ಲಾನ್ನಲ್ಲಿ ತಯಾರಿಸಲು STR ಸ್ಥಳೀಯ ಸಂಸ್ಥೆ ಯೋಜನೆ ಪ್ರದೇಶ ಹಾಗೂ ಇತರ ಸಂಸ್ಥೆ ಯೋಜನಾ ಪ್ರದೇಶ ಅನುಮೋದನೆಯಾದ ಹಾಲಿ ಮಹಾ ಯೋಜನೆಯಲ್ಲಿ ಭೂ ಉಪಯೋಗ ವಲಯವನ್ನು ಅಳಪಡಿಸಿಕೊಂಡು ಉಳಿದ ಕೃಷಿ ವಲಯ ಮತ್ತು ಮಧ್ಯಾಂತರ ವಲಯ ಭೂ ಉಪಯೋಗ ಪ್ರಸ್ತಾವನೆಯನ್ನು ಕರ್ನಾಟಕ ನಗರ ಗ್ರಾಮೀಣ ಯೋಜನೆ ಕಾಯ್ದೆ 60 ಅಡಿಯಲ್ಲಿ ಮಹಾಯೋಜನೆ ತಯಾರಿಸಿ ನಂತರ STR ಮತ್ತು ITRR ಟೌನ್ ಪ್ಲಾನಿಂಗ್ ಸ್ಕೀಮ್ಗಳನ್ನು ಸಂಬಂಧ ಯೋಜನೆ ಪದಾಧಿಕಾರಿಗಳನ್ನು ಕಾರ್ಯಪಡಿಸಲಾಗಿದೆ. ಉಪನಗರ ಅಂದರೆ STR ಸ್ಥಳೀಯ ಸಂಸ್ಥೆ ಯೋಜನೆ ಪ್ರದೇಶ ಭೂ ಉಪಯೋಗಗಳ ಯೋಜನೆ ಬದ್ದ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಿಯಂತ್ರಿಸಲು ಉಪವರ್ತನೆ ರಸ್ತೆ ಯೋಜನಾ ಪದಾಧಿಕಾರಿಗಳಾದ ಯಾವುದೇ ರಸ್ತೆ ನಿರ್ಮಾಣವನ್ನು ಮಾಡುವುದಿಲ್ಲ. ಸದರಿ ಪದಾಧಿಕಾರ ಉದ್ದೇಶಿತ ಉಪನಗರ ವರ್ತನೆ STR ಅಕ್ಕಪಕ್ಕದಲ್ಲಿ ಬರುವ ಪ್ರದೇಶಗಳ ಯೋಜನೆಯ ಬದ್ದ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಿಯಂತ್ರಣ ಕಾರ್ಯವನ್ನು ಮಾಡುತ್ತಿದೆ. ಆದ್ದರಿಂದ ಉಪನಗರ ವರ್ತನೆ ರಸ್ತೆ ಯೋಜನೆ ಪದಾಧಿಕಾರವು ಅವಶ್ಯಕತೆ ಇರುತ್ತದೆ. ಈಗಾಗಲೇ ಉಪನಗರ ವರ್ತನೆ ರಸ್ತೆ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರವು ಮೂಲ ಯೋಜನೆ ನಿರ್ಮಿಸುವುದರಿಂದ ಸದರಿ ಯೋಜನೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಬದಲಾಗಿ ಉಪನಗರ ವರ್ತನೆ ರಸ್ತೆ ಯೋಜನೆ ಪದಗತಿಯಲ್ಲಿ ಅನುಷ್ಠಾನಗಳು ಪ್ರಶ್ನೆ ಉದ್ಭವಿಸುವುದಿಲ್ಲ. ಆದರೆ ನಾನು ನಮ್ಮ ಶಾಸಕರು ಬಂದು ಈ ವಿಚಾರನ ತಿಳಿಸಿದ್ದಾರೆ, ಪ್ರತ್ಯೇಕವಾಗಿ ಕರೆದು ಮತ್ತೆ ನಮ್ಮ ಅಧಿಕಾರಿಗಳ ಹತ್ರ ಒಂದು ಚರ್ಚೆ ಮಾಡಿ ಸಾಧಕ ಬಾಧಕಗಳ ಬಗ್ಗೆ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸಭಾಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಹೇಳ್ತಾ ಆ ವಿಷಯದ ಬಗ್ಗೆ ಸ್ವಲ್ಪ ಬೆಳಕೇನಾಗಿದೆ ಅಂತಂದ್ರೆ, ಗಮನ ಸೆಳೆದಿದ್ದೀರಿ, ಅವರು ಉತ್ತರ ಕೊಟ್ಟಿದ್ದಾರೆ. STRR ರಸ್ತೆಯ ಅಲೈನ್ಮೆಂಟ್ ಇವಾಗ ಬದಲಾದ ಅಲೈನ್ಮೆಂಟ್ಗೆ ಅನುಗುಣವಾಗಿ ಯಾವ ರೀತಿಯಾದಂತ ಅನುಕೂಲಗಳನ್ನ ಈ 6 ತಾಲೂಕುಗಳೇನಾದ್ರೆ ನಮ್ಮ ದೇವನಹಳ್ಳಿ, ಹೊಸಕೋಟೆ, ಆನೇಕಲ್, ಮಾಗಡಿ, ನೆಲಮಂಗಲ ಮತ್ತೆ ಕನಕಪುರ ಈ ಭಾಗಗಳೆಲ್ಲಕ್ಕೂ ಕೂಡ ಅಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ ರೀತಿಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅನುಕೂಲ ಮಾಡಿಕೊಡತ್ರಂತ ವಿಶ್ವಾಸ ಇದೆ. ಆದ್ರಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸಭಾಧ್ಯಕ್ಷ. ಶ್ರೀ ಮಹೇಶ್ ತೆಂಗಿನಕಾಯಿ, ಶ್ರೀ HD ರೇವಣ್ಣ, ಶ್ರೀ ಯಶ್ಪಾಲ್ ಸ್ವರ್ಣ, LA ರವಿ ಸುಬ್ರಹ್ಮಣ್ಯ, ಶ್ರೀ HT ಮೇತಿ. ಈಗ ಶ್ರೀನಿವಾಸಯ್ಯ. ಮಾನ್ಯ ಸಭಾಧ್ಯಕ್ಷರೇ, ಪುಷ್ಪಾವತಿ ಯೋಜನೆ ಅಡಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ
ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಚಿಕ್ಕಬಳ್ಳಾಪುರ ವಿಭಾಗದಿಂದ ಟೆಂಡರ್ ಕರೆದಿರತಕ್ಕಂಥದ್ದು ವಿಚಾರವಾಗಿ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನವನ್ನು ಸೆಳೆಯುವುದು. ಸರ್ಕಾರ ಸನ್ಮಾನ್ಯ ಅಧ್ಯಕ್ಷರೇ, ಈ ವೃಷಭಾವತಿ ಅಲ್ಲಿ ಎಲ್ ಐ ಸ್ಕೀಮ್ಗೆ 308 MLD ವಾಟರ್ ಅನ್ನು ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿ ಬ್ಯಾಂಗ್ಳೂರು ಅರ್ಬನ್, ಬ್ಯಾಂಗ್ಳೂರು ರೂರಲ್, ತುಮಕೂರು ಹಾಗೂ ಚಿಕ್ಕಬಳ್ಳಾಪುರ 290 ಕೆರೆಗಳಿಗೆ ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ 3 ಸ್ಟೇಜಸ್ ಅಲ್ಲಿ ನಡೀತಿದೆ. ಈಗ ಫಸ್ಟ್ ಸ್ಟೇಜ್ಗೆ ನಾವು ಈಗಾಗಲೇ ಟೆಂಡರ್ ಮಾಡಿ 1081 ರೂಪಾಯಿ ಮುಖಾಂತರ ಈಗ 70 ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಸದಸ್ಯರು ಕೇಳಿರ್ತಕ್ಕಂಥದ್ದು ಈ ಕಾಮಗಾರಿ ಚಿಕ್ಕಬಳ್ಳಾಪುರ ಡಿವಿಜನ್ ಮುಖಾಂತರ ಆಗ್ಬೇಕೆಂಬುದು. ಆದ್ರೆ ಈಗ ನಾವು ಅರ್ಬನ್ ಅಂಡ್ ಬ್ಯಾಂಗ್ಳೂರು ಅರ್ಬನ್ ಅಂಡ್ ರೂರಲ್ ಇದರ ಪ್ರಕಾರ ಆಗ್ಬೇಕಂತದ್ದು. ನಾವು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅದರ ಸರ್ವೆ ಮತ್ತು DPR ಎಲ್ಲ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಡಿವಿಜನ್ ಮುಖಾಂತರ ಮಾಡಲಾಗಿದೆ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲ. ಆದ್ರೆ ಸದಸ್ಯರು ಏನಂದ್ರೆ ಅರ್ಬನ್ ಡಿವಿಜನ್ ಮಾಡಬೇಕಂತ ಕೇಳ್ತಾ ಇದಾರೆ. ಇದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸದಸ್ಯರ ಅಭಿಪ್ರಾಯ ಇದು ಗಮನಕ್ಕೆ ತಗೊಂಡು ಇಲಾಖೆ ಮುಂದಿನ ಕ್ರಮ ತೆಗೆದುಕೊಳ್ತದೆ. ಮಾನ್ಯ ಸಭಾಧ್ಯಕ್ಷರೇ, ಏನು ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ ಅದು ನನಗೆ ತೃಪ್ತಿದಾಯಕವಾಗಿಲ್ಲ. ಯಾಕಂದ್ರೆ ಪುಷ್ಪಾವತಿ ವ್ಯಾಲಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೆರೆಗಳಿಗೆ ನೀರನ್ನು ತುಂಬಿಸತಕ್ಕಂಥ ಯೋಜನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯಾವುದೊಂದು ಕೆರೆಯೂ ಸಹ ಪ್ರಥಮ ಹಂತದಲ್ಲಿ ಇರುವುದಿಲ್ಲ. ಸುಮಾರು 190 ಕೆರೆಗಳು ಬೆಂಗಳೂರು ವಿಭಾಗದಿಂದ ಈಗ ನೀರನ್ನ ತುಂಬಿಸಲಿಕ್ಕೆ ಯೋಜನೆ ಮಾಡಿರ್ತಕ್ಕಂಥ ಕೆರೆಗಳು. ಈಗ ಇಲ್ಲಿ ವಿಭಾಗ ಇದ್ರು ಸಹ, ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರು ಸಹ, ಇಲ್ಲಿ AEE JEE AEE ಎಲ್ಲ ಇದ್ರು ಸಹ ಅದನ್ನ ಚಿಕ್ಕಬಳ್ಳಾಪುರ ವಿಭಾಗದಿಂದ ಒಂದು ಅವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇದು ಯಾವುದೇ ಕಾರಣಕ್ಕೂ ಆಗಬಾರದು. ಇಲ್ಲೇ ನಮ್ಮಲ್ಲೇ ಹಿಂದೆ ಇರತಕ್ಕಂಥ ಒಂದು ವಿಭಾಗ ಬಹಳ ಉತ್ತಮವಾಗಿರ್ತಕ್ಕಂಥ ನಿಪುಣ ಇಂಜಿನಿಯರ್ ಇರತಕ್ಕಂಥ ವಿಭಾಗವಾಗಿರೋದ್ರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸತಕ್ಕಂಥ ಒಂದು ಮಹತ್ವವಾದ ನಮ್ಮ ಸರ್ಕಾರದ ಯೋಜನೆಯನ್ನ ಬೇರೆ ಜಿಲ್ಲೆಯಿಂದ ಅನುಷ್ಠಾನ ಮಾಡಲು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತಕ್ಕಂಥದನ್ನ ನಾನು ಮನೆಯ ಸಚಿವರಲ್ಲಿ ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಶರತ್ ಸಭಾಧ್ಯಕ್ಷರೇ, ಇದು ಬೆಂಗಳೂರು ಈಗಾಗಲೇ ಇರುವಂತದ್ದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 4 ಡಿವಿಜನ್ ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಜೆಕ್ಟ್. ಅದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, ಒಂದು ಸ್ಟೇಜ್ ಮಾಡಿದ್ವಿ. ಸದಸ್ಯರ ಕಳಕಳಿ ನಮ್ಗೆ ಅರ್ಥ ಆಗಿದೆ. ಬಟ್ ಎಲ್ಲ ಕಡೆ ನಿಪುಣರಿರ್ತಕ್ಕಂಥ ಇಂಜಿನಿಯರ್ಗಳು ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ ಇದ್ದಾರೆ. ಆದರೂ ಸದಸ್ಯರು ಹೇಳಿದ್ರೆ ಇಟ್ಕೊಂಡು ನಾವು ಮುಂದಿನ ಕ್ರಮ ಜರುಗಿಸ್ತೇವೆ. ಎಸ್ ಎನ್ ನಾರಾಯಣ ಸ್ವಾಮಿ ಬಂಡ 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 ಸ್ವಾಮಿಗೆ ಬಂಡ ಸರ್ಕಾರ ಪುಟ್ಟಸ್ವಾಮಿ ಗೌಡರು ಅಲ್ಲ ಪುಟ್ಟಸ್ವಾಮಿ ಗೌಡರು ಬಂಡ ಸರ್ಕಾರ ಒಂದ್ ಸೆಕೆಂಡ್ ಪುಟ್ಟಸ್ವಾಮಿ ಗೌಡ ಕೂತ್ಕೊಳ್ಳಿ. ಪುಟ್ಟಸ್ವಾಮಿ ಕೂತ್ಕೊಳ್ಳಿ. ನಡೆಸುವಂತದ್ದು ಎಸ್ ಎನ್ ನಾರಾಯಣ ಸ್ವಾಮಿ ಇತಿಹಾಸ, ಸ್ಪೀಕರ್ ಅವರಿಗೆ ಒಂದು ಇತಿಹಾಸ. ಸ್ಪೀಕರ್ ಅವರಿಗೆ ನೋಬಲ್ ಪ್ರಶಸ್ತಿ ಕೊಡ್ಬೇಕು ಸ್ಪೀಕರ್ ಅವ್ರಿಗೂ. ನಾನು ಮೊನ್ನೆ ಕನ್ನಡ ಬಹುರೂಪಕ್ಕೆ ಬಾಡಿಗ ಅವರಿದ್ರು. ಇತ್ತೀಚೆಗೆ ಈ ಸ್ಪೀಕರ್ ಅವರಿದ್ದಾರೆ. ಇತ್ತೀಚೆಗೆ ಏನೊಂದು ಸರ್ಕಾರ RD 45 LGP 2023 ಸ್ಪೀಕರ್ ಹಿಂದಿನ ಸ್ಪೀಕರ್ ಸಸ್ಪೆಂಡ್ ಮಾಡಿದ್ರು. ಅಷ್ಟು ಒಳ್ಳೆ ತಂಡದಲ್ಲಿ ನಡೆಸಿದ್ದೀರಾ ನೀವು ಇವತ್ತು ಕರ್ನಾಟಕ ಭೂಖಂಡ ಹೊರಟೋತದೆ ರೆಕಾರ್ಡ್ ಅಲ್ಲಿ 60,000 ಹೆಂಗ್ ನಡ್ಕೊಂಡ್ರು. 94 ಬಿ ಇತಿಹಾಸದ 90 ನಾಗರಿಕ ಜ್ಞಾಪಕ ಇನ್ನಾದ್ರೂ ಸದನ 53-52 ಪಕ್ಷ ಆಡಳಿತ ಪಕ್ಷ ನೀವು ಅದರ ವಿಚಾರವಾಗಿ ನಾನು ಪ್ರಶ್ನೆ ಕೇಳಿದ್ರೆ ಪರವಾಗಿ ನಡೆಸ್ತಾರೆ ಅಧ್ಯಕ್ಷ. ಸದನ ಹೆಂಗ್ ನಡೆಯೋದು ಸಮಗ್ರವಾಗಿ ಕರ್ನಾಟಕ ಸಚಿವರು ಉತ್ತರ ಕೊಡಿದೆ, ಧನ್ಯವಾದಗಳನ್ನು ಹೇಳ್ತೇನೆ. ಅದಕ್ಕೆ ಎರಡನೇದಾಗಿ ಇವತ್ತೇನು ನನ್ನ ಅಭಿಪ್ರಾಯ ಇಷ್ಟೆ, 57 ನಮೂನೆ 57 ಇರತಕ್ಕಂತ ಇವತ್ತು ಸರ್ಕಾರ ಸುತ್ತೋಲೆಯಲ್ಲಿ ಗೋಮಾಳವನ್ನ ಮಂಜೂರು ಮಾಡಲೇಬಾರದು ಅಂತ ಹೇಳಿದೆ. ಇವತ್ತು ಸಚಿವರು ಈ ಒಂದು ಹೆಚ್ಚುವರಿ ಹಾಕಿ ಆ ಭಾರತದ ದನಗರಗಳಿಗೆ ಹೆಚ್ಚುವರಿಯಾಗಿರ್ತಕ್ಕಂಥ ಜಮೀನನ್ನ ಮಂಜೂರು ಮಾಡಬಹುದು ಅಂತೇಳಿ ಉತ್ತರದಲ್ಲಿ ಕೊಟ್ಟಿದ್ದಾರೆ. ದಯಮಾಡಿ ಏನು ಉತ್ತರ ಹೇಳಿದ್ದಾರೆ ಇದನ್ನೇ ಕೂಡ ಆ ಸುತ್ತೋಲೆಯಲ್ಲಿ ಸೇರಿಸಿ
ಮರುಸುತ್ತಲೇ ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಮಾನ್ಯ ಶಾಸಕರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನ ಸರ್ಕಾರ ಮಾಡುತ್ತೆ, ಆದರೆ ಇದು ಮಾಡ್ತೀವಿ ಅದನ್ನ. ಅದರಲ್ಲಿ ನಮ್ದು ಅವರು ಕಾರಿಜೆಂಡಮ್ ಒಂದು ಟೈಪ್ ಅಲ್ಲಿ ಕಾರಿಜೆಂಡಮ್ ಅನ್ನ ಇಶ್ಯೂ ಮಾಡಿ 97/1 ಅಲ್ಲಿ ಏನ್ ಪ್ರಾವಿಷನ್ ಇದೆ ಅದನ್ನ ಪರಿಗಣನೆಗೆ ತಗೊಂಡು ವಿಲೇವಾರಿ ಮಾಡಬೇಕು ಅಂತ ಕಾರಿಜೆಂಡಮ್ ಇಶ್ಯೂ ಮಾಡ್ತೇವೆ. ಬಟ್ ತಮ್ಮ ಮಾಹಿತಿಗೆ ಹೇಳ್ಬಿಡ್ತೇವೆ ಮಾಹಿತಿಗೆ. ಆದ್ರೆ ಅಧ್ಯಕ್ಷ ಒಂದೇ ಒಂದು ನಿಮಿಷ, ನಾರಾಯಣಸ್ವಾಮಿ ಅವರು, ನಾರಾಯಣಸ್ವಾಮಿ ತಮ್ಮ ಮಾಹಿತಿಗೆ ಅದು ಏನು ಆಕ್ಟ್ ಅಲ್ಲಿ ಸೆಕ್ಷನ್ 71 ಇದೆ, ಅದು 71 ಅಂತ ಮೊದ್ಲಿಂದನೂ ಇದೆ, ನಾವು ಮಾಡಿರೋದು ಅಲ್ಲ. ನಾವೇನ್ ಮಾಡಿದೀವಿ, 71 ಅನ್ನ ಗಮನದಲ್ಲಿಟ್ಕೊಂಡು ನೀವು ವಿಲೆ ಮಾಡಿ ಅಂತ ನಾವು ಹೇಳಿದ್ದೇವೆ. ಅಷ್ಟು ಹೇಳಿ ಬಿಡ್ಬೋದಾಗಿತ್ತು. ನಾವು 71 ಅಂದ್ರೆ ಏನು ಅಂತ ಆಕ್ಟ್ ಅಲ್ಲಿ ಇರೋದನ್ನೇ ಅಲ್ಲಿ ಪ್ರಿಂಟ್ ಮಾಡಿದೀವಿ ಸರ್ಕ್ಯುಲರ್ ಅಲ್ಲಿ. ತಮ್ಗೆ ನಾನು ಜಸ್ಟ್ ಹೇಳ್ಬಿಡ್ತೇನೆ, ಯಾಕಂದ್ರೆ ಸುಮಾರು 35 ಸದಸ್ಯರು ಸೈನ್ ಹಾಕಿ ನನಗೆ ಪತ್ರ ಕೊಟ್ಟಿದ್ದಾರೆ ನಾರಾಯಣಸ್ವಾಮಿ ಅವರು. ಅವ್ರೆಲ್ಲರಿಗೂ ಸ್ಪಷ್ಟತೆ ಇರಲಿ ಅಂದ್ಬಿಟ್ಟು ಆಕ್ಟ್ ಅಲ್ಲಿ 71 ಸೆಕ್ಷನ್ ಏನ್ ಹೇಳುತ್ತೆ ಅಂತ ಒಂದೇ ಒಂದ್ ನಿಮಿಷ ಅಧ್ಯಕ್ಷರೇ. ಕಲಂ 71 ಪ್ರಕಾರ ವಿಶೇಷ ಉದ್ದೇಶಗಳಿಗಾಗಿ ಒಪ್ಪಿಸಿದ ಭೂಮಿಗಳು ಅಂದರೆ ಗೋಮಾಳ, ಮೀಸಲು ಕಾಡು, ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿರಿಸಿದ ಜಮೀನು ಮತ್ತು ದೇವರ ಕಾಡು, ಊರ್ಧವೆ, ಗುಂಡು ತೋಪು, ಕೆರೆಯ ತಳಪಾಯ, ಕೂಟ್ಕರಾಬು, ಹಳ್ಳ, ಸ್ಮಶಾನಗಳು ಎಂಬುದಾಗಿ ಕಂದಾಯ ದಾಖಲೆಗಳಲ್ಲಿ ವರ್ಗೀಕರಿಸಲಾದ ಭೂಮಿಗಳನ್ನ ಈ ಬಗರುಕುಮಲ್ಲಿ ಕೊಡಕ್ ಬರೋದಿಲ್ಲ ಅಂತ ಮೊದಲೇ ಮೂಲ ಆಕ್ಟ್ ಅಲ್ಲಿ 71 ಅಲ್ಲಿ ಇದೆ. ಅದಕ್ಕೆ ಸೊಲ್ಯೂಷನ್ ಅನ್ನ 97/1 ಅಲ್ಲಿ ಕೊಟ್ಟಿದ್ದಾರೆ. ಸೊ 97/1 ಪ್ರಕಾರ ನೀವು ಹೆಚ್ಚುವರಿ ಜಮೀನನ್ನು ಅಳತೆ ಮಾಡಿ ಆ ಹೆಚ್ಚುವರಿ ಜಮೀನನ್ನ ಗ್ರಾಂಟ್ ಮಾಡಬಹುದು ಅಂತ ಕಾರಿಜೆಂಡಮ್ ಇಶ್ಯೂ ಮಾಡ್ತೇವೆ. ಬಟ್ ಅಷ್ಟೇ ಒಂದು ನಿಮಿಷ ಅಲ್ಲಿ ಆ ಮೊದಲೇನಿತ್ತು, ಆ ಗೋವುಗಳು 2010 ಸೆನ್ಸಸ್ ಪ್ರಕಾರ ಆ ದನಗಳು ಎಷ್ಟಿರ್ತವೆ ಅದೊಂದು ಲಿಸ್ಟ್ ಕೊಡ್ತಾ ಇದ್ರು ಅಧ್ಯಕ್ಷರೇ. ಆ ಲಿಸ್ಟ್ ಪ್ರಕಾರ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಓಕೆ, ಹೇಳಿದ್ದಾರೆ ಪುಟ್ಟಸ್ವಾಮಿ ಗೌಡರು. ಪುಟ್ಟಸ್ವಾಮಿ ಗೌಡ್ರು, ಗೌರವಿದ್ದೂರಿನ ಕೈಗಾರಿಕಾ ಪ್ರದೇಶದ ಸಮಸ್ಯೆಗಳ ಬಗ್ಗೆ ಮಾನ್ಯ ಕೈಗಾರಿಕಾ ಸಚಿವರ ಗಮನ ಸೆಳೆದಿದ್ದೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಿಕೊಟ್ಟಿದ್ದೇವೆ, ಉತ್ತರದ ಕಾಪಿ ಸಿಕ್ಕಿದೆ ಮಾನ್ಯ ಸದಸ್ಯರಿಗೆ ಅಂತ ಭಾವಿಸಿದ್ದೇನೆ. ಉತ್ತರ ಸಿಕ್ಕಿದೆಯಾ? ಸಿಕ್ಕಿದೆ. ಅದ್ರ ಮೇಲೆ ಇನ್ನೇನಾದ್ರೂ ಕ್ಲಾರಿಫಿಕೇಶನ್ ಇಲ್ಲ, ಸುಮ್ಮನೆ ಸಮಯ ಹೋಗುತ್ತೆ. ತಮ್ಮದೇನಾದ್ರೂ ಹೆಚ್ಚುವರಿಯಾಗಿ ಹೇಳೋದಿದ್ರೆ ದಯವಿಟ್ಟು. ಮಾನ್ಯ ಅಧ್ಯಕ್ಷರೇ, ನಮ್ಮ ಗೌರಿಬಿದನೂರಿನ ತಾಲೂಕಿನಲ್ಲಿ 3 ಹಂತಗಳಲ್ಲಿ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈಗಾಗಲೇ 2 ಹಂತ ಮುಗಿದಿದೆ. 2 ಹಂತದಲ್ಲಿ 700 ಎಕರೆಗಳನ್ನು ಅಭಿವೃದ್ಧಿಪಡಿಸಿದೆ. 3ನೇ ಹಂತದಲ್ಲಿ 825 ಎಕರೆನ ಈಗ ಅಭಿವೃದ್ಧಿಪಡಿಸೋಕೆ ಭೂಸ್ವಾಧೀನ ಮಾಡಿಕೊಂಡಿದೆ. ಆದರೆ ಈಗಾಗಲೇ ಆಗಿರುವಂತ 700 ಎಕರೆಯಲ್ಲಿ ಇದುವರೆಗೂ ಕೂಡ 25-30% ಕೈಗಾರಿಕಾ ಸ್ಥಾಪನೆ ಆಗಿ ಇನ್ನೂ 70% ಕೈಗಾರಿಕಾ ಸ್ಥಾಪನೆ ಆಗಿಲ್ಲ. ಅದರಿಂದ ಅಲ್ಲಿ ಈ ಯಾರು ಅಲಾಟ್ ಮಾಡಿಸ್ಕೊಂಡಿದ್ದಾರೆ ಅವರು ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ 75 ಕಿಲೋಮೀಟರ್, ಅದೇ ತರ ಏರ್ಪೋರ್ಟ್ ಒಂದು 45-50 ಕಿಲೋಮೀಟರ್ ಇರೋದ್ರಿಂದ ರಿಯಲ್ ಎಸ್ಟೇಟ್ ಭಾವನೆಯಿಂದ ಏನಾದ್ರು ಅಲಾಟ್ ಮಾಡಿಸ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ಇದುವರೆಗೂ ಕೈಗಾರಿಕಾ ಸ್ಥಾಪನೆ ಆಗಿಲ್ಲ. ಅದರಿಂದ ದಯಮಾಡಿ ಏನು ನಮ್ಮ ರೈತರು, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಲಿ, ತಾಲೂಕು ಆರ್ಥಿಕವಾಗಿ ಅಭಿವೃದ್ಧಿಯಾಗಲಿ, ರಾಜ್ಯಕ್ಕೆ ಆದಾಯ ಬರಲಿ ಅನ್ನೋ ಒಂದು ಆಸೆಯಿಂದ ಏನು ಜಮೀನು ಕೊಟ್ಟಿದ್ರೆ ಅದು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಯಾರು ಇದುವರೆಗೂ ಕೈಗಾರಿಕೆ ಸ್ಥಾಪನೆ ಮಾಡಿಲ್ಲ, 5 ವರ್ಷ ಆದರೂ ಕೂಡ ಸ್ಥಾಪನೆ ಮಾಡಿಲ್ಲ ಅಂತನ್ನ ಕ್ಯಾನ್ಸಲ್ ಮಾಡಿ ಮರು ವಿಂಗಡಿ ಮಾಡಬೇಕು ಅನ್ನೋದು ಒಂದು ನನ್ನ ಬೇಡಿಕೆ. ಎರಡನೇದಾಗಿ ಅಧ್ಯಕ್ಷರೇ, ಇಲ್ಲಿ ಇರೋ ಕೈಗಾರಿಕೆ ಏ ಸ್ಥಾಪನೆ ಆಗಿದೆ ಅವರಿಗೂ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಏನಂದ್ರೆ ಅವರು ಸರಿಯಾಗಿ ಒಳಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪ ಇಲ್ಲ, ಹಾಗೇನೆ ನೀರಿನ ವ್ಯವಸ್ಥೆ ಇಲ್ಲ, ತ್ಯಾಜ್ಯವನ್ನು ಹೊರಹಾಕಕ್ಕೆ ಒಂದು ಸಮಸ್ಯೆಗಳಿದೆ. ಇಂಥ ಸಮಸ್ಯೆಗಳನ್ನ ಕೈಗಾರಿಕೆಗಳು ಏನು ಅಲ್ಲಿ ಪ್ರಾಬ್ಲಮ್ ಅನುಭವಿಸ್ತಾರೆ ಅದನ್ನು ಕೂಡ ಕೆಡಿಬಿನವರು ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಅಧ್ಯಕ್ಷರೇ, ಈಗ 800 ಎಕರೆನಲ್ಲಿ ಏನು ಭೂಸ್ವಾಧೀನ ಮಾಡಿಕೊಂಡು
ರೈತರಿಗೆ ಹಣ ಬಿಡುಗಡೆ ಮಾಡಬೇಕು, ಸರಿಯಾಗಿ ಹಣ ಬಿಡುಗಡೆ ಆಗಿಲ್ಲ, ಸ್ವಲ್ಪ ಮಾತ್ರ ಬಿಡುಗಡೆ ಆಗಿದೆ. ಆದರೆ ಅಲ್ಲಿ ರೈತರು ಏನ್ ಸಮಸ್ಯೆ ಅನುಭವಿಸ್ತಾವ್ರೆ ಅಂದ್ರೆ ದಿನನಿತ್ಯ ಕೆಡಿಬೇಕು ಅಲಿಬೇಕಾಗಿದೆ. ಅಲ್ದ್ರೂ ಕೂಡ ಅವರು ಯಾವುದೇ ಒಂದು ದಾಖಲೆಗಳ ಕುಂಟುನೆಪ್ಪ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾ ಇರ್ತಾರೆ. ಯಾವ ದಾಖಲೆ ಬೇಕು, ಈ ದಾಖಲೆ ಬೇಕು ಅಂತ ಹೇಳ್ಬಿಟ್ಟು ಕುಂಟುನೆಪ್ಪ ಹೇಳಿ ವಾಪಸ್ ಕಳಿಸ್ತಾ ಇದಾರೆ. ಅದ್ರ ಉದ್ದೇಶ ಏನಂದ್ರೆ ಅಲ್ಲಿರೋ ಭೂಸ್ವಾಧೀನದಲ್ಲಿ ಇರತಕ್ಕಂಥ ಅಧಿಕಾರಿ ವರ್ಗ ಏನಂದ್ರೆ ಉತ್ತೇಜನ ಯಾರಿಗೆ ಕೊಡ್ತಾವ್ರೆ ಅಂದ್ರೆ ಬ್ರೋಕರ್ಗೆ, ಮಧ್ಯವರ್ತಿಗಳಿಗೆ ಕೊಡ್ತಾವ್ರೆ. ಆ ಮಧ್ಯವರ್ತಿಗಳು ಏನ್ ಮಾಡ್ತಾವ್ರೆ, ನಮ್ಮ ರೈತರ ಹತ್ರ ಒಂದು ಎಕರೆಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿನ ಮೊದಲನೇ ಚೆಕ್ ತಗೊಂಡು ಅವರು ಸಾಕಾಗ್ಬಿಟ್ಟು ಏನ್ ಮಾಡ್ತಾ ಇದಾರೆ, ಏನೋ ಬಂದ್ರಿ ಅಲಿಯಕ್ಕಾಗಲ್ಲ ಅನ್ಬಿಟ್ಟು ಅವ್ರಿಗೆ ವಹಿಸ್ತಾ ಇದಾರೆ. ಅವರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಮಧ್ಯವರ್ತಿಗಳು ವಸೂಲು ಮಾಡಿಕೊಂಡು ಮೊದಲನೇ ಚೆಕ್ ತಗೊಂಡು ಆಮೇಲೆ ಅವ್ರ ಮೂಲಕ ಹೋದ್ರೆ ಮಾತ್ರ ಅವ್ರಿಗೆ ಹಣ ಬಿಡುಗಡೆ ಆಯ್ತಾ ಇದೆ. ಸರ್ಕಾರನ ಒಳ್ಳೆ ಉದ್ದೇಶದಿಂದ 50 ಲಕ್ಷ ರೂಪಾಯಿನ ಹಣವನ್ನು ಎಕರೆಗೆ ಕೊಡ್ತಾ ಇದಾರೆ, ಆದ್ರೆ ರೈತರಿಗೆ ಅದು ಸರಿಯಾಗಿ ತಲುಪ್ತಾ ಇಲ್ಲ. ಇದು ಇವತ್ತಿಂದ ನಡ್ಕೊಂಡ್ಬಂದಿಲ್ಲ, ಮತ್ತೆ ಯಾವುದೇ ಸರ್ಕಾರ ಇರಲಿ ಈ ಅವ್ಯವಹಾರ ನಡ್ಕೊಂಡ್ಬಂದಿದೆ. ಅದಕ್ಕೆ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಇಬ್ರು ಕೂಡ ಶಾಮೀಲಾಗಿದ್ದಾರೆ. ದಯಮಾಡಿ ಸುಮಾರು 8.5 ಎಕರೆಗೆ 3-4 ಲಕ್ಷ ಅಂದ್ರೆ ಸುಮಾರು 25 ಕೋಟಿ ರೂಪಾಯಿ ಅವ್ಯವಹಾರ ಆಗ್ತದೆ. ಇದು ನಮ್ಮ ಒಂದು ತಾಲೂಕಲ್ಲಿ ಅಷ್ಟಾದ್ರೆ ಇಡೀ ರಾಜ್ಯದಲ್ಲಿ ಎಷ್ಟಾಗ್ಬೋದು ತಾವು ಅಂದಾಜು ಮಾಡಬಹುದು. ಇಂತಹ ಅವ್ಯವಸ್ಥೆಯನ್ನ ದಯಮಾಡಿ ಅದು ಮಾನ್ಯ ಸಚಿವರು ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರಿಗೆ ವಾರ್ನಿಂಗ್ ಕೊಟ್ಟು ಯಾರಂತಾರವ್ರೆ ಅವ್ರ ಹೋಗಾಯ್ತು ಏನೋ ಇದನ್ನ ಮಾಡಿ ಅವ್ರನ್ನ ಒಂದು ಬಂದೋಬಸ್ತ್ ಮಾಡಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ರೈತರಿಗೆ ಆದಷ್ಟು ಬೇಗ ಹಣ ಬಿಡುಗಡೆ ಆಗಬೇಕು ಅನ್ನೋದು ನನ್ನ ಭಾವನೆ ಅಧ್ಯಕ್ಷರೇ. ಅದನ್ನ ದಯಮಾಡಿ ಮಾನ್ಯ ಮಂತ್ರಿಗಳು ಗಮನ ಕೊಡಬೇಕು. ಎರಡನೇದಾಗಿ ಏನಂತಂದ್ರೆ ಇನ್ನು ಅಲ್ಲಿ ಕೈಗಾರಿಕೆ ಏನ್ ಸ್ಥಾಪನೆ ಆಗಿದೆ, ಗಮನ ಕೈಗಾರಿಕೆ ಏನ್ ಸ್ಥಾಪನೆ ಆಗಿದೆ, ಅಲ್ಲಿ ಕೆಲವು ಕೆಂಪು ಒಲಿಗೆ ಸೇರಿರೋ ಕೈಗಾರಿಕೆಗಳನ್ನ ಅಲ್ಲಿ ಪುಷ್ ಮಾಡ್ತಾ ಇದಾರೆ. ಬೆಂಗಳೂರು ಹತ್ರ ಇರೋದ್ರಿಂದ ಒಳ್ಳೊಳ್ಳೆ ಗಾರ್ಮೆಂಟ್ ಫ್ಯಾಕ್ಟರಿಗಳ ಎಂಎಸ್ಸಿ ಕಂಪನಿಗಳನ್ನ ಸ್ಟಾರ್ಟ್ ಮಾಡಬಹುದು, ಯಾಕೆಂದ್ರೆ ಏರ್ಪೋರ್ಟ್ ನೀವು ಸಲಹೆ ಅಧ್ಯಕ್ಷರು ಗಮನ ಸೆಳೆಯಿರಿ, ಅದನ್ನ ಮಾನ್ಯ ಮಂತ್ರಿಗಳು ಗಮನ ಕೊಡಬೇಕು ಅಧ್ಯಕ್ಷರು. ಅಧ್ಯಕ್ಷರೇ, ಪ್ರಮುಖವಾಗಿ ಮೂರು ಅವರು ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದಿದ್ದಾರೆ. ಚಿನ್ನಸಯ್ಯ, ಒಂದು ಮಾಡಿದಂತ ಉದ್ದೇಶ ಸಂಪೂರ್ಣವಾಗಿ ಉಪಯೋಗ ಆಗ್ತಾ ಇಲ್ಲ ಅಂತ. ಮೊದಲನೇ ಹಂತದಲ್ಲಿ 76 ಉದ್ಯಮಿಗಳಿಗೆ ಜಾಗವನ್ನು ಹಂಚಿಕೆ ಮಾಡಿದ್ದೇವೆ. 76ರ ಪೈಕಿ 35 ಉದ್ಯಮಿಗಳು ಮಾತ್ರ ಕಾರ್ಯಚಟುವಟಿಕೆ ಆರಂಭ ಮಾಡಿದ್ದಾರೆ. ಎರಡನೇ ಹಂತದಲ್ಲಿ 118 ಉದ್ಯಮಿಗಳಿಗೆ ಜಾಗ ಹಂಚಿಕೆ ಆಗಿದೆ, ಅದರಲ್ಲಿ 12 ಉದ್ಯಮಿಗಳು ಮಾತ್ರ ಕಾರ್ಯಾರಂಭ ಮಾಡಿದ್ದಾವೆ. ಮೂರನೇ ಹಂತ ಅಭಿವೃದ್ಧಿ ಕೆಲಸ ಈಗ ನಡೀತಾ ಇದೆ. ಮಾನ್ಯ ಸದಸ್ಯರು ಹೇಳಿದಾಗೆ ಜಾಗವನ್ನ ಪಡೆದುಕೊಂಡಂತವರು ಎಲ್ಲರೂ ಕೂಡ ಉದ್ದಿಮೆಯನ್ನ ಸ್ಥಾಪನೆ ಮಾಡುವಂತಹದ್ದು ಮಾಡಿಲ್ಲ. ಅವರಿಗೆ ತತ್ಕ್ಷಣ ನಾವು ನೋಟಿಸ್ ಅನ್ನ ಜಾರಿ ಮಾಡ್ತೇವೆ. ಅವರಿಗೆ ಇಷ್ಟು ದಿನಗಳ ಅವಧಿ ಅಂತ ಇದೆ, ಅಷ್ಟು ದಿನ ಅವಧಿ ಒಳಗಡೆ ಯಾರು ಉದ್ದಿಮೆಯನ್ನ ಅಲ್ಲಿ ಕಾರ್ಯಾರಂಭ ಮಾಡಿಲ್ಲ ಅಂತವರಿಗೆ ನಾವು ನೋಟಿಸ್ ಕೊಟ್ಟು ಅವರನ್ನ ಮೇಲೆ ಕ್ರಮ ತೆಗೆದುಕೊಳ್ತೇವೆ. ನೋಟಿಸ್ ಕೊಟ್ಟ ಮೇಲೆ ಅದೊಂದು ಕ್ವಾಸಾಯ್ ಜುಡಿಷಿಯಲ್ ಪ್ರೊಸೀಡಿಂಗ್ ಇರುತ್ತೆ. ಆ ಒಟ್ಟಲ್ಲಿ ನೋಟಿಸ್ ಅಂತೂ ಇಮಿಡಿಯೇಟ್ಲಿ ಯಾರ್ಯಾರು ಎಸ್ಟಾಬ್ಲಿಷ್ಮೆಂಟ್ ಮಾಡಿಲ್ಲ, ಯಾರು ಕೆಲಸ ಆರಂಭ ಮಾಡಿಲ್ಲ ಅವರಿಗೆ ಇಮಿಡಿಯೇಟ್ ಆಗಿ ನೋಟಿಸ್ ಅನ್ನ ಇಶ್ಯೂ ಮಾಡ್ತೇವೆ ಅಧ್ಯಕ್ಷರೇ. ಎರಡನೇದು ಅಲ್ಲಿ ಸೌಕರ್ಯಗಳ ಕೊರತೆಯ ಬಗ್ಗೆ ಅವರು ಹೇಳಿದ್ದಾರೆ. ಕಸ ವಿಲೇವಾರಿ, ತ್ಯಾಜ್ಯ ನೀರು ವಿಲೇವಾರಿ, ಇದ್ರ ಬಗ್ಗೆ ನಾನು ನಮ್ಮ ಕೆಡಿಬಿ ಡೈರೆಕ್ಟರ್ ಅವರಿಗೆ ತಕ್ಷಣ ಶಾಸಕರು ಇದ್ದಾಗ ಅಲ್ಲೇ ಹೋಗಿ ಶಾಸಕರ ಜೊತೆಗೆ ಅಲ್ಲಿ ಕೆಡಿಬಿಯ ಸಮಸ್ಯೆಗಳು ಏನು ಅನ್ನೋದನ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲೇ ಒಂದು ಸಭೆ ಮಾಡಬೇಕು ಅಂತೇಳಿ ಶಾಸಕರ ಸಮಯ ತೆಗೆದುಕೊಂಡು ಅವರ ಸಮ್ಮುಖದಲ್ಲೇ ಒಂದು ಸಭೆ ಮಾಡಬೇಕು ಅಲ್ಲಿ ಅಂತ ಅವ್ರು ನಾನು ಡೈರೆಕ್ಟರ್ಗೆ ಸೂಚನೆಯನ್ನ ಕೊಡ್ತೇನೆ. ಮೂರನೇದು ಪರಿಹಾರ ಪಾವತಿಯಲ್ಲಿ ದುರುದ್ದೇಶದಿಂದ ವಿಳಂಬ ಮಾಡ್ತಾ ಇದ್ದಾರೆ. ಮಧ್ಯವರ್ತಿಗಳು ಮಧ್ಯಪ್ರವೇಶ ಮಾಡಿ ಅದರ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಇದೆಲ್ಲ ನಡೀತಾ ಇದೆ ಅಂತ ಶಾಸಕರು ಹೇಳಿದ್ದಾರೆ. ಅದು ನಮಗೂ ವಾಸ್ತವದಲ್ಲಿ ನಿಜ ಸಂಗತಿಯೇ. ನಾವು ಸರ್ಕಾರದಲ್ಲಿ ಇದ್ದ ಕೂಡಲೇ ಅಲ್ಲಿ ನಡೆಯೋದನ್ನ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಕಳೆದ ಕೆಲವು ವರ್ಷಗಳಿಂದ ಕೆಡಿಬಿಯ ಕೆಳಗಡೆ ವ್ಯಾಪಕವಾಗಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಂತ್ರಿಗಳು ಕೂಡ ಇದರಲ್ಲಿ ಗಮನ ಅವ್ರ ಗಮನಕ್ಕೂ ಕೂಡ ಬಂದಿದೆ. ಇದು ಖಂಡಿತವಾಗಿ ಪಾರದರ್ಶಕವಾಗಿ ಹಣ ಪಾವತಿ ಆಗಲಿಕ್ಕೆ, ಮಧ್ಯವರ್ತಿಗಳ ಹಿಡಿತವನ್ನ ಕಡಿಮೆ ಮಾಡಲಿಕ್ಕೆ ಖಂಡಿತವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಅದು
ರೈತರಿಗೆ ನೇರವಾಗಿ ಪರಿಹಾರ ಸಿಗಬೇಕು ಇಂತಾದ್ರ ಕಡೆಗೆ ಸರ್ಕಾರ ಖಂಡಿತವಾಗಿ ಈ ಅವರು ಹೇಳಿದ ಸಮಸ್ಯೆ ನಿಜ ನಾವು ಸಮಸ್ಯೆ ಇದೆ ಅಂತ ಒಪ್ಪಿಕೊಂಡ್ರೆ ಪರಿಹಾರಕ್ಕೆ ಅದೇ ಮೊದಲನೇ ಹೆಜ್ಜೆ ಸೊ ಅವ್ರು ಹೇಳಿದ್ದನ್ನ ನಾವು ಒಪ್ಪಿಕೊಂಡಿದ್ದೇವೆ ಪರಿಹಾರಕ್ಕೂ ಕೂಡ ಪ್ರಯತ್ನ ಮಾಡ್ತೇವೆ ಅಧ್ಯಕ್ಷರು ಧನ್ಯವಾದಗಳು ಈಗ ನಮ್ಮ ಗಮನ ಸೆಳೆ ಸೂಚನೆ ಮುಗಿದಿದೆ